27/3/2024 ಬುಧವಾರ ಬೆಳಗ್ಗೆ 9:30 ಗಂಟೆಗೆ ವರ್ತಮಾನದ ಸಮಸ್ಯೆಗಳನ್ನು ಕುರಿತು ಮಠಾಧಿಪತಿಗಳ ಚಿಂತನ ಮಂಥನ ಸಭೆಯನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಜಗದ್ಗುರು 3000 ಮಠದಲ್ಲಿ ಮಠಾಧಿಪತಿಗಳ ಸಭೆಯನ್ನು ಕರೆದಿದ್ದೇವೆ. ಆ ಒಂದು ಸಭೆಗೆ ಕರ್ನಾಟಕದ ಮಠಾಧಿಪತಿಗಳು ಆಗಮಿಸಬೇಕು ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಷ್ಟೊತ್ತಿನ ತನಕ ಹೇಳಿದ್ದೇನೆ, ಅದನ್ನು ನಾಳೆ ನಾವು ಮಠಾಧಿಪತಿಗಳು ಚರ್ಚಿಸುವಂತಹ ವಿಚಾರಗಳಲ್ಲಿ ವರ್ತಮಾನದ ಸಮಸ್ಯೆಗಳು ಅನ್ನುವಂಥವು ಏನದಾವ, ಆ ವರ್ತಮಾನದ ಸಮಸ್ಯೆಗಳನ್ನು ಕುರಿತು ನಾಳೆ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತೇವೆ. ವರ್ತಮಾನ ಅಂತಂದ್ರೆ ಪ್ರೆಸೆಂಟ್ ಯಾವ್ಯಾವ ಅನ್ನುವಂಥದ್ದನ್ನು ಈಗ ನಾಳೆಯ ಮೀಟಿಂಗಿನ ಅಜೆಂಡಾ ಇನ್ನೂ ತಯಾರಾಗಿಲ್ಲ. ನಾಳೆ ಮೀಟಿಂಗಿನ ಅಜೆಂಡಾನ ಎಲ್ಲರೂ ಕೂಡಿಕೊಂಡು ನಿರ್ಣಯ ಮಾಡಿ ನಾಳೆ ಮೀಟಿಂಗ್ನಾಗಿಟ್ಟು ಆ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ತಮ್ಮ ಮುಂದೆ ಇಟ್ಟ ತೀರ್ತೇವೆ. ಅಲ್ಲ, ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಎಲ್ಲ ರಂಗದ ಸಾಮಾಜಿಕ ಎಲ್ಲ ರಂಗದ ವಿಚಾರಗಳನ್ನು ನಾವು ನಾಳೆ ಮಾಡ್ತೀವಿ. ಸ್ಟ್ಯಾಂಡ್ ಹೇಳ್ಕೊಳ್ಳೋಕೆ ನಾನು ಒಬ್ಬ ಮಠಾಧಿಪತಿ ಆಗಿರೋದ್ರಿಂದ ನನ್ನ ಅದು ನನ್ನ ವೈಯಕ್ತಿಕ ಅಲ್ಲರಿ. ಒಂದು ನಿಮಿಷ, ಯಾರೋ ಸುದ್ದಿ ಮಾಡಿದ್ದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ನನಗೆ ಜವಾಬ್ದಾರಿಗಳಂತದಾವ, ನನಗೆ ಸ್ಥಾನಮಾನಗಳಂತದಾವ. ನನ್ನ ಸ್ಥಾನಮಾನಗಳು ನನ್ನ ಜವಾಬ್ದಾರಿಗಳ ಲಿಮಿಟೇಷನ್ನೊಳಗೆ ನಾನು ವ್ಯವಹರಿಸಬೇಕಾಗತ್ತೆ ಹೊರತಾಗಿ ಆ ಸ್ಥಾನಮಾನಗಳ ಲಿಮಿಟೇಷನನ್ನು ಕ್ರಾಸ್ ಮಾಡಿ ವ್ಯವಹರಿಸ್ಲಿಕ್ಕೆ ಆಗೋದಿಲ್ಲ. ಅದು ಯಾರು ಕೊಟ್ಟಿದ್ದಾರೆ ಅಂತಿಲ್ಲ, ಇಂಥವ್ರ ಕೊಟ್ಟಾರ ಅಂತಿಲ್ಲ. ಅಲ್ಲ, ನೀವು ಗಮನಿಸ್ರಿ, ಆ ಹೇಳಿಕೆಗಳನ್ನು ಗಮನಿಸ್ರಿ. ನೀವು ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನೀವೇನಂತ ಗಮನಿಸ್ಬೇಕಂದ್ರೆ ಅದನ್ನು ದಿಂಗಾಲೇಶ್ವರ ಸ್ವಾಮೀಜಿನೂ ಹೇಳಿಲ್ಲ, ಮತ್ತೊಬ್ಬ ಸ್ವಾಮೀಜಿನೂ ಹೇಳಿಲ್ಲ, ಮತ್ತೊಬ್ಬ ನಾಯಕರು ಹೇಳಿಲ್ಲ. ಅದು ಊಹಾಪೋಹಗಳ ವಿಚಾರಕ್ಕೆ ನಾವು ಏಕಕಾಲಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮದೇ ಆದ ಜವಾಬ್ದಾರಿ ಒಳಗೆ ನಾವು ವರ್ತನೆಗಳನ್ನು ಮಾಡಬೇಕಾಗತ್ತೆ, ವಿಚಾರಗಳನ್ನು ಮಾಡಬೇಕಾಗತ್ತೆ. ಆ ನಂತರದಲ್ಲಿ ಅದಕ್ಕೆ ಏನು ಹೇಳಬೇಕು ಅದನ್ನು ನಾವು ನಿಮಗೆ ನಿಲುವು ಏನು ಅನ್ನುವಂತಹದ್ದನ್ನು ನಾವು ಮಠಾಧಿಪತಿಗಳೊಂದಿಗೆ ಚರ್ಚೆಯನ್ನು ಮಾಡ್ತೀವಿ. ನಾವು ಮೊದಲು ಸಾಮಾಜಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು, ಇನ್ನೂ ಇತರೆ ಸಮಸ್ಯೆಗಳಂತದಾವಲ್ಲ, ಒಳಗೆ ಚರ್ಚೆಯನ್ನು ಮಾಡಿಕೊಂಡು ಹೊರಗಿಡ್ತೀವಿ ಅದನ್ನು. ಅಲ್ರಿ, ಅದು ಅಲ್ಲಿ ಯಾವ ಸಿಗ್ನಲ್ ಸಿಗುತ್ತೆ, ಯಾರಿಗೆ ಸಿಗ್ನಲ್ ಸಿಗುತ್ತೆ, ಅದು ಏನಾಗುತ್ತೆ, ಅದು ನಾಳೆಯೇ ತೀರ್ಮಾನವೇ ಹೊರತಾಗಿ. ಹಾ, ಅನ್ಯಾಯಕ್ಕೆ ಹೌದು. ತಾವು ನಿಮ್ಗೆ ನನ್ನಿಂದ ಏನು ಬೇಕಾಗಿದೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಈಗ ಒಂದು ನಿಮಿಷ ಇಲ್ಲಿ ಕೇಳ್ರಿ, ಒಂದು ಇಲ್ಲಿಲ್ಲ. ಈಗ ನಾನು ಎಲ್ಲರೂ ನನ್ನ ಅಭಿಪ್ರಾಯವನ್ನು ಏನು ಕೇಳ್ತಾ ಇದ್ದಾರೆ ಅನ್ನೋದು ನನಗೆ ಪರಿಜ್ಞಾನ ಐತಿ. ಆ ವಿಷಯವನ್ನು ಮತ್ತೊಂದು ವಿಷಯವನ್ನು ನಾ ಹೇಳಬೇಕಾದ್ರೆ ಸ್ವಲ್ಪ ಅಲ್ಲೇ ಚರ್ಚೆಗಳು, ಚಿಂತನ ಮಂಥನಗಳು ನಡಿಲೇಬೇಕಾಗ್ತೈತಿ. ಅದೆಲ್ಲ ನಡೆದ ನಂತರದಲ್ಲಿ ನಾನು ಹೇಳ್ತಾ ಇದ್ದೀನಿ. ತಾವು ಅಲ್ಲ, ಸಾಕಷ್ಟು ವಿಚಾರಗಳು ನಡೆದಾದ ಮೇಲೇ ಒಂದು ಎಲ್ಲರೂ ಸೇರಬೇಕಾಗತ್ತೆ. ಒಳಗೆ ಎಲ್ಲ ಸಮಸ್ಯೆಗಳನ್ನು ಕೇಳ್ಕೊತ ಬಂದಾಗನ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತೈತಿ, ಮಾತುಕತೆಗಳನ್ನು ಆಡಬೇಕಾಗತ್ತೆ. ನೋಡ್ರಿ, ಈಗ ಒಂದೇನಂತಂದ್ರೆ ಯಾವುದೋ ಮನುಷ್ಯ ರೋಗ ಬಂದಾಗ ಔಷಧ ತಗೊಂತೀನಪ್ಪ ಅಂತ ಕೇಳಿದಾಗ ರೋಗ ಬಂದಾಗ ತಗೊಂತೀನಿ ಅಂತ ಹೇಳ್ತಾನ, ಹೌದಲ್ರಿ? ಈಗ ಅದು ಅಂಥ ವಿಚಾರಗಳು ಈಗ ಸದ್ಯಕ್ಕೆ ನಮ್ಮ ಮುಂದಿಲ್ಲ. ಅಲ್ಲಲ್ಲ, ಹಾಂ, ಸಮಾಜಕ್ಕೆ ಏನು ಸಮಸ್ಯೆಗಳು ಬಂದಿರ್ತಾವಲ್ಲ, ಅದು ಭಾಳ ಜನ ಲಿಂಗಾಯತ ಅಂತ ಒಂದು ಶಬ್ದ ಉಪಯೋಗ ಒಂದು ನಿಮಿಷ ಸಮಾಜ ಅಂದ ಕೂಡಲೇ ಸ್ವಾಮಿಗಳು ಮಾತಾಡ್ತಾರಂದ್ರೆ ಲಿಂಗಾಯತ ಸಮಾಜವನ್ನು ಉದ್ದೇಶಿಸಿ ಮಾತಾಡ್ತಾರ ಅಂತ ಮಾಧ್ಯಮದವರಿಗೆ ಒಂದು ನಿಮಿಷ ನಾನು ಮಾತಾಡೋ ಮುಂದೆ ನೀವು ಮಾತಾಡಿದ್ರೆ ಯಾರಿಗೂ ಕೇಳೋದಿಲ್ಲ. ಅದು ನೀವು ಬೇಕಾದ ಮಾತಾಡ್ರಿ, ಒಂದು ತಾಸು ಬಿಟ್ಟು ಇಡೀ ಸಾಯಂಕಾಲ ತನಕ ಮಾತಾಡ್ರಿ, ನಾನು ಮಾತಾಡ್ತೀನಿ. ಆದರೆ ನಾನು ಒಂದು ವಿಷಯ ಹೇಳುವ ಮುಂದೆ ಅದನ್ನು ಡೈವರ್ಟ್ ಮಾಡೋ ಪ್ರಯತ್ನ ಮಾಡಬೇಡ್ರಿ. ನಾನು ಹೇಳಕತ್ತಿದ್ದು ನೀವು ಬೇಕಾದ ಕೇಳ್ಕೊಳ್ರಿ, ಡೈವರ್ಟ್ ಮಾಡಬೇಡ್ರಿ. ಈಗ ನೋಡಿ, ನಾ ಏನು ಹೇಳಕತ್ತಿದ್ದೆ ಅನ್ನೋ ನನಗೆ ಬರುವಾಯಿತು. ಥ್ಯಾಂಕ್ಸ್. ನೋಡ್ರಿ, ನಾನು ನಿಮಗೆ ಏನು ಹೇಳ್ತಾ ಇರೋದು, ಮಠಾಧಿಪತಿಗಳು ಯಾವಾಗಲೂ ಕೂಡ, ಅದರಾಗ ವೀರಶೈವ ಲಿಂಗಾಯತ ಮಠಾಧಿಪತಿಗಳು ಒಂದು ಜಾತಿಯನ್ನು ಉದ್ದೇಶಿಸಿ ಯಾವಾಗಲೂ ಕೂಡ ಹೋರಾಟ ಮಾಡಿದವರಲ್ಲ. ಎಲ್ಲ ಜನಾಂಗಗಳ ಹಿತವನ್ನು ಬಯಸಿಕೊಂಡು ಮಾತಾಡ್ತೀವಿ ಹೊರತಾಗಿ ಕೇವಲ ವೀರಶೈವ ಲಿಂಗಾಯತ ಸಮಾಜವನ್ನು ಉದ್ದೇಶಿಸಿ ನಾವು ನಾಳೆ ಚರ್ಚೆ ಮಾಡೋದಿಲ್ಲ.
ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥದ್ರೊಳಗೆ ಒಂದು ಸಮಾಜ ಇರುವುದಿಲ್ಲ. ಎಲ್ಲ ಸಮಾಜಗಳ ಆಗುಹೋಗುಗಳನ್ನು ಕುರಿತು, ನಡೆದಿರುವ ಸಮಸ್ಯೆಗಳನ್ನು ಕುರಿತು, ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ಅನ್ಯಾಯ ಆಗಿದೆ, ಅವೆಲ್ಲ ವಿಚಾರಗಳನ್ನು ನಾಳೆ ಚರ್ಚೆ ಮಾಡ್ತೀವಿ. ನಾನು ಬಹಿರಂಗವಾಗಿ ತಮ್ಮ ಮೂಲಕ ಎಲ್ಲ ಮಠಾಧಿಪತಿಗಳನ್ನು ಕರಿತಾ ಇದ್ದೀನಿ. ನಾ ಅವರೇ ಬರಬೇಕು, ಇವರೇ ಬರಬೇಕು ಅಂತೇನಿಲ್ಲ. ಈ ಮಾಧ್ಯಮದ ಮೂಲಕ ಆಮಂತ್ರಣವನ್ನು ನಾ ಕೊಡ್ತಾ. ನಾವು ಉತ್ತರ ಕೊಡಬೇಕಾತಪ್ಪ ಅಂದ್ರೆ ಮೊದಲ ವಿಚಾರಗಳನ್ನು ಮಾಡ್ತೀವಿ. ಈಗ ಸಮಾಜ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನ ಸಮಾಜದ ಪ್ರತಿನಿಧಿಗಳ ಮುಂದೆ ಇಡ್ತೀವಿ ನಾಳೆ. ಈಗ ನೋಡ್ರಿ, ಮಾಧ್ಯಮದವ್ರ ಮುಂದೆ ಒಮ್ಮೆಗೆ ಇಡುವ ವಿಚಾರ ಅಲ್ಲ ಅದ. ಮೊದಲ ಸಮಾಜದ ಪ್ರತಿನಿಧಿಗಳು, ಮಠಾಧಿಪತಿಗಳು ಅಂತಂದ್ರೆ ಸಮಾಜದ ಪ್ರತಿನಿಧಿಗಳು ಅಂತ ಇರ್ತಾರೆ. ಅಲ್ಲ, ನಾವು ಒಂದು ದಿವಸ ನಾವು ಹೇಳ್ತಾ ಇರೋದು ತಾವು ತಡಿಬೇಕಾಗಿದ್ದು ಬರೀ 24 ತಾಸು, ಈಗ ತಡ್ಕೋಬೇಕಾಗಿದ್ದು ತಾವು ಉತ್ತರಕ್ಕಾಗಿ ತಡ್ಕೋಬೇಕಾಗಿದ್ದು 24 ತಾಸು. ಅಲ್ರಿ, ಅದು ಯಾಕೆ ಬರೆದ್ರು, ಯಾರು ಬರೆದ್ರು, ವರದಿ ಬಂದಿದ್ದು ನೋಡ್ರಿ, ಒಂದು ನಿಮಿಷ ರೀ, ವರದಿ ಬಂದಿದ್ದು ಸತ್ಯ, ನಾ ನೋಡಿದ್ದು ಸತ್ಯ. ಏನ್ರಿ, ಟಿವ್ಯಾಗ ಬಂದೈತಿ, ಪೇಪರ್ನ್ಯಾಗ ಬಂದೈತ್ರಿ, ಆಮೇಲೆ ಅದು ಅಲ್ಲಲ್ಲ, ನಾ ಎಲ್ಲಿ ಅಲ್ಗಳದೀನಿ, ನನ್ನ ಮೊಬೈಲ್ನಾಗ ಎಲ್ಲ ಓದವು, ಯಾವ ಪೇಪರ್ ಏನೇನು ತೋರಿಸ್ಯಾವ, ಯಾವ ಟಿವಿಗಳು ಏನೇನು ತೋರಿಸ್ಯಾವ, ಅದು ಎಲ್ಲದೂ ನನ್ನ ಗಮನಕ್ಕಿರೋದ್ರಿಂದ ಅದಕ್ಕೆ ಉತ್ತರವನ್ನು ನಾನು ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಉತ್ತರವನ್ನು, ನಿಮ್ಮ ಅಭಿಪ್ರಾಯ ಸಾರ್ವತ್ರಿಕ, ಆದರೆ ಉತ್ತರ ವೈಯಕ್ತಿಕ ಅಲ್ಲ. ವೈಯಕ್ತಿಕವಾದ ಉತ್ತರವನ್ನು ಕೊಡುವ ಸ್ವಾತಂತ್ರ್ಯ. ಅಲ್ರಿ, ಮೊದಲ ಯಾವಾಗಲೂ ಕೂಡ ಸಾಮಾನ್ಯ ಜನಗಳು ಕೂಡ ನಮಗೆ ಮಾತಾಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನಾವು ಮಠಾಧಿಪತಿಗಳ ಮುಂದೆ ಇಡ್ತೀವಿ ನಾಳೆ. ಅವರು ಮಠಾಧಿಪತಿಗಳು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ಸೀದಾ ತಮ್ಮ ಮುಂದೆ ಬಂದು ನಾವು ಅದನ್ನು ಹೇಳುವಂಥ ಪ್ರಯತ್ನ. ಇಲ್ಲ ನೋಡಿ, ಒಂದು ಈಗ ಯಾವುದೋ ಒಬ್ಬ ಸ್ವಾಮಿಗಳು ತೆಗೆದುಕೊಳ್ಳುವ ತೀರ್ಮಾನ ಅದನ್ನು ನಾವು ಪ್ರಶ್ನಿಸ್ಲಿಕ್ಕೆ ಆಗೋದಿಲ್ಲ. ಇರಬಹುದು, ನಾನಂತೂ ಅದನ್ನು ಗಮನಿಸಿಲ್ಲ, ಯಾರು ಹೋಗ್ಯಾರ, ಏನು ಹೋಗ್ಯಾರ, ಯಾರು ಕೂಡ ಹೋಗ್ಯಾರ, ನನಗೆ ಯಾವುದು ಇಲ್ಲ. ಅಂದರೆ ಆ ವಿಚಾರವನ್ನು ನಾನು ಗಮನಿಸಿಲ್ಲ. ನಾವು ಈಗ ಅದಕ್ಕೆ ನಾನಂತೂ ಅದಕ್ಕೆ ಇಲ್ಲೋಡಿಲ್ಲ, ಅದಕ್ಕೆ ನಾನಂತೂ ಹೋಗಿಲ್ಲ. ನೀವು ಇಲ್ಲ, ಅವ್ರು ಹೇಳ್ಬೇಕು ಅದಕ್ಕೆ. ಈಗ ನಾ ಹೋದವ್ರು ಯಾಕೆ ಹೋಗಿದ್ರು ಅಂತ ಹೇಳ್ಬೇಕು, ಹೊರತಾಗಿ ನಾನು ಹೇಳೋದಲ್ಲ. ನೀವು ಪ್ರಶ್ನೆ ಹೋದವ್ರಿಗೆ ಕೇಳಬೇಕು, ನನಗೆ ಕೇಳಬೇಕು. ಈಗ ಅದು ಮಾಧ್ಯಮದ ಮೂಲಕ ಆ ವಿಚಾರ ಹರಿದಾಡ್ತಾ ಇದೆ. ಆ ವಿಚಾರಕ್ಕೆ ಉತ್ತರ ಕೊಡಬೇಕಾಗಿತ್ತು ಅಂತಂದರೆ ಏಕಕಾಲಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದಿಷ್ಟು ಚಿಂತನ ಮಂಥನಗಳು, ಚರ್ಚೆಗಳು, ವಿಚಾರಗಳು. ನಾವು ಜನ ತಿರಸ್ಕರಿಸೋದು ಪುರಸ್ಕರಿಸೋದಕ್ಕಿಂತ ಪೂರ್ವದಲ್ಲಿ ನಮ್ಮದೇ ಆಗಿರತಕ್ಕಂತಹ ಒಂದು ಚಿಂತನ ಮಂಥನಗಳನ್ನು ನಾವು ಮಾಡ್ಕೋತೀವಿ.